ಅಲ್ಲ ಈಗ ಅವ್ರು ಅವರು ಉದಾಹರಣೆ ಕೊಟ್ರು. ಈಗ ಕಳೆದ ನವೆಂಬರ್ ಅಲ್ಲಿ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಮ್ ಆದಾಗ ಅದ್ರ ತಕ್ಕಾಗಿ ಕೆಲವು ರಾಜ್ಯಗಳು ಕಡಿಮೆ ಮಾಡಿದ್ರು. ಅದು ರಾಜ್ಯದ ಜನರಿಗೆ ಲಾಭ ಆಗಿದೆ. ಕೋಆಪರೇಟಿವ್ ಫೆಡರಲಿಸಮ್ ಅಲ್ಲಿ ಬೇರೆ ರಾಜ್ಯಗಳು ಮಾಡಿದ್ರೆ ಅನುಕೂಲ ಆಗ್ತದೆ, ಅಕ್ಕಪಕ್ಕ ರಾಜ್ಯಕ್ಕೆ ತೊಂದರೆ ಆಗ್ತದೆ, ಅದಕ್ಕೆ ಅದು ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ನೋಡೋಣ, ಇದನ್ನೆಲ್ಲ ನಮ್ಮ ಎಕಾನಮಿನೂ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ.